ಉತ್ಸವವನ್ನು ಉರ್ದು ಶಾಲೆಯಲ್ಲಿ ನಾವೆಲ್ಲರೂ ಸೇರಿ ಆಚರಣೆಯನ್ನು ಮಾಡಿದ್ದೀವಿ. ಈ ಆಗ್ರಬನ್ನಿಟ್ಟಿಯ ಉರ್ದು ಶಾಲೆ ಒಂದು ತಾಲೂಕಿಗೆ ಒಂದು ವಿಶಿಷ್ಟ, ಒಂದು ಹೆಮ್ಮೆಯ ಸಂಗತಿ. ಯಾಕಪ್ಪ ಅಂದರೆ ಇಲ್ಲಿನ ಮುಖ್ಯ ಶಿಕ್ಷಕರು ಇಲಿಯಾಜ್ ಅವರು ಈ ಒಂದು ಶಾಲೆಗೆ ತಮ್ಮ ಮನೆ, ತಮ್ಮ ಒಂದು ಶಿಕ್ಷಣವನ್ನು, ಒಬ್ಬ ಶಿಕ್ಷಕರು ಯಾವ ರೀತಿ ಮಕ್ಕಳಿಗೆ ಪಾಠದ ಜೊತೆಗೆ ಪ್ರತಿಯೊಂದನ್ನು ಕೂಡ ಪರಿಚಯಿಸಿ ಮತ್ತು ಊರಿನ ಜನಗಳಾದ ಸಹಕಾರಗಳನ್ನು ತಗೊಂಡು ಒಂದು ಶಾಲೆಯ ಅಭಿವೃದ್ಧಿಯನ್ನು ಮಾಡಬೇಕು ಅಂತಂದರೆ ಇಡೀ ನಮ್ಮ ಕರ್ನಾಟಕದಲ್ಲೇ ಬಹುಶಃ ಯಾರೂ ಕೂಡ ಈ ರೀತಿ ಒಂದು ಈ ಒಂದು ಪ್ರಯತ್ನವನ್ನು ಮಾಡಲಾರ್ದು ಅಂತ ಅನಿಸುತ್ತೆ ನನಗೆ. ಯಾಕಪ್ಪ ಅಂದರೆ ಈ ಶಾಲೆಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯ ಇರ್ಬೋದು, ಶಾಲೆಯ ಕೊಠಡಿ ಇರ್ಬೋದು, ಶೌಚಾಲಯಗಳಿರ್ಬೋದು, ಮತ್ತು ಗ್ರೌಂಡಿಗೆ ಫ್ಲೇವರ್ಸ್ನ ಹಾಕ್ಸೋದ್ರಿಂದ ಇರ್ಬೋದು, ಪ್ರತಿಯೊಬ್ಬರ ಸಹಕಾರವನ್ನು ಕೇಳಿ, ಪ್ರತಿಯೊಬ್ಬರ ಸಹಕಾರವನ್ನು ಪಡೆದು ಎಲ್ಲರ ಮನಗಳನ್ನು ಮುಟ್ಟುವಂತೆ ಅವರು ಕೇಳ್ಕೊಳ್ತಾರೆ. ಮತ್ತು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಈ ಶಾಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಈ ಶಾಲೆಯ ಇಡೀ ತಾಲೂಕಿನಲ್ಲೇ ನಂಬರ್ ಒನ್ ಶಾಲೆಯಾಗಿ ಇವತ್ತು ಎಲ್ಲರೂ ಕೂಡ ಈ ಶಾಲೆಗೆ ಬಂದು ಈ ಶಾಲೆಯ ಒಂದು ವಾತಾವರಣ ಮತ್ತು ಇಲ್ಲಿನ ಶಿಕ್ಷಕರು, ಇಲ್ಲಿನ ಬೋಧನೆಯ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಂಡು ಹೋಗ್ತಾರೆ. ಅನೇಕ ಶಾಲೆಗಳಿಂದ ಇಲ್ಲಿಂದ ಬಂದು ವೀಕ್ಷಣೆ ಮಾಡ್ತಾರೆ. ಇದು ನಮ್ಮ ಊರಿಗೆ, ಆಗ್ರಬನ್ನಿಟ್ಟಿಗೆ ಒಂದು ಹೆಮ್ಮೆಯ ಸಂಗತಿ. ಸಾಕಷ್ಟು ಇಲ್ಲಿ ಬೇಸ್ ಮಟ್ಟದಲ್ಲಿ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಇವರು ಮಾಡ್ತಾರೆ. ತಮ್ಮ ಮಕ್ಕಳಿಗಿಂತಲೂ ಹೆಚ್ಚಾಗಿ ಇಲ್ಲಿನ ಮಕ್ಕಳನ್ನು ಪ್ರೀತಿಸ್ತಾರೆ. ಇದು ಚನ್ನಗಿರಿಗೆ ಸುಮಾರು 4 ಕಿಲೋಮೀಟರ್ ದೂರದಲ್ಲೇ ಐತೆ. ಆದರೆ ಎಲ್ಲರೂ ಕೂಡ ಸಿಟಿಗೆ ಹೋಗಿ ಮಕ್ಕಳನ್ನು ಕೂಡ ಎಲ್ಲರೂ ಕೂಡ ಶಿಕ್ಷಣವನ್ನು ನಾವು ಕೊಡಿಸಿದರೆ 80 ಮಕ್ಕಳು ಚನ್ನಗಿರಿಯಿಂದ ಆಗ್ರಬನ್ನಿಟ್ಟಿಗೆ ಬಂದು ಶಿಕ್ಷಣವನ್ನು ಕಲಿಯೋ ರೀತಿಯಲ್ಲಿ ಇವರು ಇಲ್ಲಿನ ಅಭಿವೃದ್ಧಿ ಮಾಡಿದ್ದಾರೆ. ಅಂದರೆ ಇದು ಒಂದು ಭಾಳ ಹೆಮ್ಮೆಯ ಸಂಗತಿ. ಇದು ಸಾಮಾನ್ಯಕ್ಕೆ ಆಗದೇ ಇರೋವಂಥ ಕೆಲಸ. ಏಕೆಂದರೆ ಇವರ ಪರಿಶ್ರಮ ಇಂದು ಇವತ್ತಿನ ಒಂದು ದಿನದಲ್ಲ, ಸುಮಾರು 10-15 ವರ್ಷಗಳ ಪರಿಶ್ರಮದಿಂದ ಈ ಶಾಲೆಯ ಸಾಕಷ್ಟು ಅಭಿವೃದ್ಧಿ, ಇಲ್ಲಿನ ಮಕ್ಕಳಿಗೆ ಸಾಕಷ್ಟು ಗುಣಮಟ್ಟದ ಶಿಕ್ಷಣ ಮತ್ತು ಎಲ್ಲ ಒಂದು ಶಿಕ್ಷಣ ಕೊಡಿಸೋದು ಒಂದೇ ಅಲ್ಲದೆ ಇಲ್ಲಿನ ಬೇರೆ ಎಲ್ಲ ರೀತಿ, ಈಗ ಒಂದು ಯಾವುದೇ ಶಾಲೆಗೆ ಬೇಕಾಗಿರ್ತಕ್ಕಂಥ ವಸ್ತು ಬೇಕಾಗಿದ್ದರೆ ಕೆಲವು ಟೈಮ್ ಸರ್ಕಾರದಿಂದ ಕೆಲವು ಮಾನ್ಯತೆಗಳು ಇರೋದಿಲ್ಲ. ಆದರೆ ಜನಗಳನ್ನು ಮನವೊಲಿಸಿ ಆ ವಸ್ತುಗಳನ್ನು ಕೊಡಿಸಿ ಶಿಕ್ಷಣವನ್ನು ಮಕ್ಕಳಿಗೆ ತಲುಪಿಸುವಂಥ ಕೆಲಸವನ್ನು ಇವರು ಪ್ರಾಮಾಣಿಕವಾಗಿ ಮಾಡ್ತಾರೆ. ಇಲ್ಲಿನ ಜನಗಳು ಕೂಡ ಅಷ್ಟೇ ಸಹಕಾರವನ್ನು ನೀಡ್ತಾರೆ. ಈ ಒಂದು ಶಾಲೆಗೆ ಯಾವುದೇ ಹಿಂದೂ ಮುಸ್ಲಿಮ್ಮು ಮತ್ತು ಬೇರೆ ಯಾವುದೇ ಅನ್ಯ ಧರ್ಮ ಅನ್ನೋದೇ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಈ ಶಾಲೆಗೆ ಬಂದು ಈ ಒಂದು ಕಾರ್ಯಕ್ರಮಗಳಿಗೆ ಹಾಜರಾಗೋದು. ಅವರು ಕೂಡ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಅನೇಕ ಕಾರ್ಯಕ್ರಮಗಳನ್ನು ಮಾಡಿದರೆ ಇಲ್ಲಿ ಯಾವುದೇ ಒಂದು ಉರ್ದು ಶಾಲೆಗೆ ಬಂದಿದ್ವಿ ನಾವು ಅನ್ನೋ ರೀತಿ ನಮಗೆ ಪರಿಗಣಿಸೋದೇ ಇಲ್ಲ. ಎಲ್ಲ ತರಹದ ಒಂದು ಆಕ್ಟಿವಿಟೀಸ್, ಕಾರ್ಯಕ್ರಮಗಳನ್ನು ಕೂಡ ಅವರು ಈ ಶಾಲೆಯಲ್ಲಿ ಮಾಡಿಸ್ತಾರೆ. ಜೊತೆಗೆ ಪ್ರತಿಯೊಬ್ಬರ ಜೊತೆಗೂ ಕೂಡ ಅವರು ಇಲಿಯಾಸ್ ಸರ್ ಅವರು ಬೆರೀತಾರೆ. ಎಲ್ಲರನ್ನೂ ಕೂಡ ಮಾತಾಡಿಸೋ ರೀತಿ, ಒಂದು ಕೇಳೋ ರೀತಿ, ಇದೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ಈ ಶಾಲೆ ಇಷ್ಟೊಂದು ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಆಯಿತು. ಇಲ್ಲಿನ ಎಲ್ಲ ಗ್ರಾಮಸ್ಥರು ಕೂಡ ಅವರಿಗೆ ಭಾಳ ಆಭಾರಿಯಾಗಿದ್ದಾರೆ. ಯಾಕೆಂದರೆ ಶಿಕ್ಷಕರಾಗಿ ಬರೀ ಸಂಬಳ ತಗೊಂಡು ಮನೆಗೆ ಹೋಗ್ಬೋದು, ಆದರೆ ಅವರು ತಮ್ಮ ಮನೆ, ತಮ್ಮ ಶಿಕ್ಷಣ, ತಾವು ಅವರಿಂದ ಅನ್ನವನ್ನು ತಿನ್ನುತ್ತಾ ಇದ್ದೀವಿ ಅನ್ನೋ ಒಂದು ಮನೋಭಾವನ ಪ್ರತಿ ಸರಿ ವ್ಯಕ್ತಪಡಿಸ್ತಾ ಇರ್ತಾರೆ. ಅದು ಸತ್ಯನೂ ಕೂಡ ಹೌದು. ಆ ಮಕ್ಕಳಿಂದಲೇ ಕೂಡ ಅವರಿಗೆ ಅವ್ರ ಮಕ್ಕಳ ಶಿಕ್ಷಣಕ್ಕೆ ಬರೋದಕ್ಕೋಸ್ಕರನೇ ಅವ್ರು ಮಾಸ್ಟರ್ ಮಾಡಿರೋದು. ಅದನ್ನು ಅವರು ಆ ಎಗ್ಗಿಲ್ಲದ ರೀತಿಯಲ್ಲಿ ಹೇಳ್ತಾರೆ, ನಾನು ಅವರಿಂದಲೇ ಕೂಡ ಅನ್ನ ತಿಂತಾ ಇರೋದು ಅನ್ನೋ ಒಂದು ಮಾತು ಭಾಳ ದೊಡ್ಡ ಮಾತಿದು. ಇದಲ್ದಲೆಯ ಸ್ಮಾರ್ಟ್ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಒಂದು ಸಾಮಗ್ರಿಗಳನ್ನು ಊರಿನ ಜನಗಳ ಹತ್ರ ಕೇಳ್ಕೊಂಡು ಅವನ್ನು ಪಡ್ಕೊಂಡು ಈ ಒಂದು ಶಾಲೆಗೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಇನ್ನು ಕೊಠಡಿಗಳ ಒಂದು 3-4 ಕೊಠಡಿಗಳು ಇನ್ನೂ ಕೂಡ ತುಂಬ ಅವಶ್ಯಕತೆ ಐತೆ. ಹಳೆಯವಾಗಿದ್ದಾವೆ, ಕೆಲವು ರೂಮ್ಗಳು ಬಿದ್ದೋಗಿದ್ದಾವೆ. ಇದ್ರ ಬಗ್ಗೆ ಮಾನ್ಯ ಶಾಸಕರಲ್ಲೂ ಕೂಡ ಮನವಿ ಮಾಡಿಕೊಂಡಿದ್ದೀವಿ, 2 ರೂಮ್ನ ಹಾಕ್ಕೊಡ್ತೀವಿ ಅಂತ ಕೂಡ ಅವರು ಕೂಡ ಮೊನ್ನೆ ಹೋದಾಗ ಹೇಳಿದ್ದಾರೆ. ದಯಮಾಡಿ ಇನ್ನು 2-3 ಕೊಠಡಿಗಳು ಅವ್ರಿಗೆ ಅವಶ್ಯಕತೆ ಐತೆ. ಅಷ್ಟು ಕೊಠಡಿಗಳನ್ನು ಕೊಟ್ಟರೆ ಅವ್ರು ದಯಮಾಡಿ ಮತ್ತೆ ಬೇರೆ ಏನು ಕೊಠಡಿ ಮುಖಾಂತರ ಕೇಳಲಾರರು. ಯಾಕೆಂದರೆ ಈಗ ಆಲ್ರೆಡಿ 3 ಕೊಠಡಿ, ಹೊಸ ಕೊಠಡಿ ಇದ್ದಾವೆ, ಇನ್ನೂ ಒಂದು 3 ಕೊಠಡಿ ಆಯಿತು ಅಂದರೆ ಈ ಶಾಲೆ ನಂಬರ್ 1 ಬರೀ ಚನ್ನಗಿರಿ ತಾಲೂಕಲ್ಲ, ಇಡೀ ಜಿಲ್ಲೆಯಲ್ಲೇ ನಂಬರ್ 1 ಆಗುತ್ತೆ, ಇಡೀ ರಾಜ್ಯದಲ್ಲೇ ನಂಬರ್ 1 ಆಗುತ್ತೆ. ಈ ರೀತಿ ಇವರ ಪರಿಶ್ರಮ. ಇಲ್ಲಿ 5 ಜನ ಲೇಡೀಸ್ ಶಿಕ್ಷಕರಿದ್ದಾರೆ, ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಭಾಳ ಚೆನ್ನಾಗಿ ಈ ಒಂದು ಶಾಲೆಯನ್ನು ಅಭಿವೃದ್ಧಿಪಡಿಸೋ ರೀತಿಯಲ್ಲಿ ತುಂಬ ಸಹಕಾರವನ್ನು ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ, ಅವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇಲಿಯಾಸ್ ಸರ್ ಇಲ್ಲೇ ಇದ್ದಾರೆ, ಇವ್ರಿಗೆ ದಯಮಾಡಿ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಕೂಡ ಆಗ್ರಬನ್ನಿಟ್ಟಿ ಗ್ರಾಮಸ್ಥರು ಆಶಿಸ್ತೀವಿ.